ಮಾನವನಲ್ಲಿರುವ ಕ್ಷೀಣಾಂಗಗಳನ್ನು ಗುರುತಿಸಿ. ಆಯ್ಕೆ ನಾಲ್ಕು, ಮೇಲಿನ ಎಲ್ಲವೂ, ಅಂದರೆ ಈ ಮೊದಲು ಎರಡು ಮತ್ತು ಮೂರನೇ ಆಯ್ಕೆಗಳಲ್ಲಿ ಏನೇನಿದೆ ಆ ಮೂರು ಕೂಡ ಕ್ಷೀಣಾಂಗಗಳಾಗಿವೆ. ಮ್ಯೂಟೇಷನ್ ವಾದವನ್ನು ಮಂಡಿಸಿದ ಜೀವವಿಜ್ಞಾನಿ ಯಾರು? ಸರಿಯಾದ ಉತ್ತರ ಹ್ಯಾಂಗ್ರೋ ಡೇವಿಸ್ ಡೇವ್ರಿಸ್. ಈ ಕೆಳಗಿನ ಅತ್ಯಂತ ಚಿಕ್ಕ ತಿಮಿಂಗಲ ಪ್ರಭೇದ ಯಾವುದು? ಈ ನಾಲ್ಕು ಆಪ್ಷನ್ಗಳಲ್ಲಿ ಅತಿ ಚಿಕ್ಕ ತಿಮಿಂಗಲ ಪ್ರಭೇದ ಯಾವುದು ಅಂತ ಗುರುತಿಸಬೇಕು. ಸರಿಯಾದ ಉತ್ತರ ಡಾಲ್ಫಿನ್. ನೀವು ವಿಡಿಯೋ ನಡೀತಾ ಇರಬೇಕಾದ್ರೆ ಪಾಸ್ ಮಾಡಬೇಕಾದ್ರೆ ಉತ್ತರ ಕೊಡ್ಬೋದು, ನಾನು ಉತ್ತರವನ್ನು ನೀಡೋಕ್ಕೂ ಮುಂಚೆ. ಈ ಕೆಳಗಿನ ಯಾವ ಪ್ರಾಣಿ ಜಿರಾಫೆಯನ್ನು ಹೋಲುತ್ತದೆ? ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಪ್ರಾಣಿ ಜಿರಾಫೆಯನ್ನು ಹೋಲುತ್ತದೆ? ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಒಕಾಪಿ. ಈ ಕೆಳಗಿನವುಗಳಲ್ಲಿ ಅತ್ಯಧಿಕ ಬಳಕೆಯ ಲೋಹ ಯಾವುದು? ಸರಿಯಾದ ಉತ್ತರ ಆಯ್ಕೆ ಎರಡು, ಕಬ್ಬಿಣ. ಮುಂದಿನ ಪ್ರಶ್ನೆ, CFL ಬಲ್ಬ್ಗಳಲ್ಲಿರುವ ವಿಷಲೋಹ ಯಾವುದು? ಸಾರಿ, ಒಂದು ಕ್ವಶನ್ ಮಿಸ್ ಮಾಡಿದೆ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಜನಪ್ರಿಯ ಲೋಹ ಯಾವುದು? ಸರಿಯಾದ ಉತ್ತರ ಆಯ್ಕೆ ಮೂರು, ಚಿನ್ನ. CFL ಬಲ್ಬ್ಗಳಲ್ಲಿ ಇರುವ ವಿಷಲೋಹ ಯಾವುದು? ಸರಿಯಾದ ಉತ್ತರ ಪಾದರಸ. ಸಾಮಾನ್ಯ ಬಲ್ಬ್ಗಳಲ್ಲಿ ಬೆಳಕು ಕೊಡುವ ಲೋಹ ಯಾವುದು? ಸರಿಯಾದ ಉತ್ತರ ಆಯ್ಕೆ ಎರಡು, ಟಂಗ್ಸ್ಟನ್. ಈ ಕೆಳಗಿನವುಗಳಲ್ಲಿ ಅತಿ ದೀರ್ಘ ದ್ರವೋಷ್ಣವುಳ್ಳ ಲೋಹ ಯಾವುದು? ಸರಿಯಾದ ಉತ್ತರ ಗೇಲಿಯಂ. ಆಯ್ಕೆ ಎರಡು, ಗೇಲಿಯಂ. ನಾವು ಅಡುಗೆಗೆ ಬಳಸುವ ಇಂಗು ಇದರ ಮೂಲ ಯಾವುದು? ಸರಿಯಾದ ಉತ್ತರ ಆಯ್ಕೆ ಮೂರು, ಒಂದು ರೀತಿಯ ಸಸ್ಯದ ಬೇರು. ಧರೆಯ ಅತ್ಯಂತ ಬೃಹತ್ ಸರ್ಪ ಪ್ರಭೇದ ಯಾವುದು? ಆಯ್ಕೆ ಒಂದು, ಆನಕೊಂಡ. ಎರಡು ಡುಬ್ಬಗಳ ಒಂಟೆ ಪ್ರಭೇದ ಯಾವುದು? ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಬ್ಯಾಕ್ಟ್ರಿಯನ್ ಒಂಟೆ. ಒಂಟೆಗಳ ಡುಬ್ಬಗಳಲ್ಲಿ ಈ ಕೆಳಗಿನ ಯಾವ ಪದಾರ್ಥ ಶೇಖರವಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ ಎರಡು, ಕೊಬ್ಬು. ಮುಂದಿನ ಪ್ರಶ್ನೆ, ಹಂದಿ ಜ್ವರದ ವೈರಾಣುಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಯ್ಕೆ ಮೂರು, H1N1. ಈ ಕೆಳಗಿನ ಯಾವ ಜೀವಿಯನ್ನು ತುಂಡು ತುಂಡು ಮಾಡಿದರೂ ಆ ಒಂದೊಂದು ತುಂಡು ಪ್ರತ್ಯೇಕವಾಗಿ ಬೆಳೆಯುತ್ತದೆ? ನಾಲ್ಕು ಆಯ್ಕೆಗಳು. ಸರಿಯಾದ ಉತ್ತರ ನಕ್ಷತ್ರ ಮೀನು. ಈ ಕೆಳಗಿನ ಯಾವ ಲೋಹದ ಚೂರನ್ನು ನಾವು ಕೈಯಲ್ಲಿ ಹಿಡಿದು ಅದು ಕರಗಿ ಹೋಗುವುದನ್ನು ನೋಡಬಹುದು? ಸರಿಯಾದ ಉತ್ತರ ಗೇಲಿಯಂ. ಆಯ್ಕೆ ಒಂದು. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವರೂಪದ ರೇಡಿಯೋ ಆಕ್ಟಿವ್ ಪದಾರ್ಥವಾಗಿದೆ? ಸರಿಯಾದ ಉತ್ತರ ಫ್ರಾನಿಯಂ. ಆಯ್ಕೆ ಒಂದು, ಫ್ರಾನಿಯಂ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿದೂರ ವಲಸೆ ಕೈಗೊಳ್ಳುವ ಪಕ್ಷಿಯಾಗಿದೆ? ಸರಿಯಾದ ಉತ್ತರ ಆರ್ಕಟಿಕ್ ಟರ್ನ್. ಆಯ್ಕೆ ಎರಡು, ಆರ್ಕಟಿಕ್ ಟರ್ನ್. ಈ ಕೆಳಗಿನ ಯಾವ ಪಕ್ಷಿ ಅತ್ಯಧಿಕ ವೇಗದಲ್ಲಿ ಹಾರಾಟ ನಡೆಸುತ್ತದೆ? ಆಯ್ಕೆ ಮೂರು, ಸ್ವಿಫ್ಟ್. ವಿಚಿತ್ರ ರೂಪದ ಪಾರದರ್ಶಕ ಶರೀರದ ಸಾಗರ ಜೀವಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಜೆಲ್ಲಿ ಫಿಶ್. ಆಯ್ಕೆ ಒಂದು. ಈ ಕೆಳಗಿನ ಯಾವ ಬಲ್ಬ್ನಲ್ಲಿ ಅಣುಶಕ್ತಿ ಮಾದರಿಯಲ್ಲಿ ಬೆಳಕು ಉತ್ಪತ್ತಿಯಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಸೆನಾನ ಲೈಟಿಂಗ್. ಎಲುಬಿಲ್ಲದ ಮಾಂಸ ಎಂಬ ಅನ್ವರ್ತನಾಮ ಇರುವ ತರಕಾರಿ? ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು, ನುಗ್ಗೆಕಾಯಿ. ಮಾನವ ದೇಹದ ಅತ್ಯಂತ ಹಗುರವಾದ ಅಂಗ ಯಾವುದು? ಸರಿಯಾದ ಉತ್ತರ ಶ್ವಾಸಕಾಂಗ. ಈ ಕೆಳಗಿನ ಯಾವುದು ಅತ್ಯಂತ ಮೃದು ಸ್ವಭಾವದ ಘನಧಾತುವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ ಮೂರು, ಲಿಥಿಯಂ. ಈ ಕೆಳಗಿನವುಗಳಲ್ಲಿ ಗರಿಷ್ಠ ವೇಗದ ದ್ವಿಪದಿ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಆಯ್ಕೆ ಒಂದು, ಆಸ್ಟ್ರಿಚ್. ಈ ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಸಸ್ತನಿ ಯಾವುದು?
ಸರಿಯಾದ ಉತ್ತರ ಪಿಗ್ಮಿ ಶ್ರೂ, ಆಯ್ಕೆ ಒಂದು. ವಿಶ್ವದ ಅತಿ ದೊಡ್ಡ ಹಣ್ಣು ಎಂಬ ಹೆಗ್ಗಳಿಕೆ ಈ ಕೆಳಗಿನ ಯಾವ ಹಣ್ಣಿಗಿದೆ? ಸರಿಯಾದ ಉತ್ತರ ಆಯ್ಕೆ ಒಂದು, ಹಲಸಿನ ಹಣ್ಣು. ಈ ಕೆಳಗಿನ ಯಾವುವು ಮಿಶ್ರಲೋಹಗಳಾಗಿವೆ? ಆಯ್ಕೆ ನಾಲ್ಕು, ಈ ಮೇಲಿನ ಎಲ್ಲ ಆಯ್ಕೆಗಳು ಅಂದರೆ ಉಕ್ಕು, ಇಂಡಾಲಿಯಂ, ಕಂಚು, ಇವು ಮೂರು ಕೂಡ ಮಿಶ್ರಲೋಹಗಳಾಗಿವೆ. ಲೋಹ ಮತ್ತು ಅಲೋಹ ಈ ಎರಡು ಗುಣಗಳನ್ನು ಹೊಂದಿರುವ ಮೂಲ ಧಾತು ಯಾವುದು? ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸೆಲೆನಿಯಂ, ಆಯ್ಕೆ ನಾಲ್ಕು. ಹಾರ್ಮೋನುಗಳಿಲ್ಲದ ಏಕೈಕ ಜೀವಿ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ, ಆಯ್ಕೆ ನಾಲ್ಕು. ಮಾನವ ದೇಹದ ಯಾವ ಅಂಗ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಬಳಸುತ್ತದೆ? ಸರಿಯಾದ ಉತ್ತರ ಆಯ್ಕೆ ನಾಲ್ಕು, ಮಿದುಳು. ಮಾನವನ ಬೆರಚಿನಂತೆಯೇ ಈ ಕೆಳಗಿನ ಯಾವುದು ಭಿನ್ನವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ ಒಂದು, ನಾಲಿಗೆ. ಮಾನವನ ದೇಹದ ಅತಿ ಗಟ್ಟಿಯಾದ ವಸ್ತು ಯಾವುದು? ಸರಿಯಾದ ಉತ್ತರ ಹಲ್ಲಿನ ಎನಾಮೆಲ್, ಆಯ್ಕೆ ಎರಡು. ರಾಜಲೋಹ ಲೋಹರಾಜ ಎಂಬ ಅನ್ವರ್ತಕವನ್ನು ಹೊಂದಿರುವ ಲೋಹ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಯಾವುವು? ಸರಿಯಾದ ಉತ್ತರ ಚಿನ್ನ. ಈ ಕೆಳಗಿನ ಯಾವ ಲೋಹ ಅತ್ಯಂತ ಕಠಿಣವಾಗಿದೆ? ಸರಿಯಾದ ಉತ್ತರ ಪ್ಲಾಟಿನಂ. ಲೋಹಗಳಲ್ಲೇ ಅತ್ಯಂತ ಭಾರವಾದ ಲೋಹ ಯಾವುದು? ಕೆಳಗಿರತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಸ್ಮಿಯಂ, ಆಯ್ಕೆ ಒಂದು. ಈ ಕೆಳಗಿನ ಯಾವ ಲೋಹಕ್ಕೆ ಬಂಗಾರಕ್ಕಿಂತ 100 ಪಟ್ಟು ಬೆಲೆ ಇದೆ? ಸರಿಯಾದ ಉತ್ತರ ಆಯ್ಕೆ ಎರಡು, ಹ್ಯಾಲ್ಮಿಯಂ. ಈ ಕೆಳಗಿನ ಯಾವ ಲೋಹಕ್ಕೆ ಅತಿ ಹೆಚ್ಚಿನ ಕರಗುವ ಬಿಂದುವಿನ ಗುಣವಿದೆ? ಸರಿಯಾದ ಉತ್ತರ ಆಯ್ಕೆ ಮೂರು, ಟಂಗ್ಸ್ಟನ್. ಈ ಕೆಳಗಿನ ಯಾವ ಲೋಹ ಅತಿ ಕಡಿಮೆ ಉಷ್ಣತೆಯಲ್ಲಿ ಕರಗುತ್ತದೆ? ಆಯ್ಕೆ ನಾಲ್ಕು, ಸೀಸಿಯಂ. ಈ ಕೆಳಗಿನ ಯಾವ ಲೋಹ ಅತಿ ನಿಕೃಷ್ಟ ವಿದ್ಯುತ್ ವಾಹಕವಾಗಿದೆ? ಆಯ್ಕೆ ಒಂದು, ಟೈಟಾನಿಯಂ. ಈ ಕೆಳಗಿನ ಯಾವ ಲೋಹ ಅತ್ಯಂತ ಶ್ರೇಷ್ಠ ವಿದ್ಯುತ್ ವಾಹಕವಾಗಿದೆ? ಇರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಎರಡು, ಬೆಳ್ಳಿ. ಈ ಕೆಳಗಿನಗಳಲ್ಲಿ ಅತಿ ಸುಲಭವಾಗಿ ಮುರಿದು ಹೋಗುವ ಲೋಹ ಯಾವುದು? ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮೂರು, ಆಂಟಿಮನಿ. ದ್ರವರೂಪದ ಅಲೋಹ ಯಾವುದು? ಕೆಳಗಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಒಂದು, ಬ್ರೋಮಿನ್. ದ್ರವರೂಪದ ಲೋಹ, ಸಾರಿ, ಮೇಲೆ ಪ್ರಶ್ನೆ ದ್ರವರೂಪದ ಅಲೋಹ ಬ್ರೋಮಿನ್, ದ್ರವರೂಪದ ಲೋಹ 44ನೇ ಪ್ರಶ್ನೆ. ಕೆಳಗಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ದ್ರವರೂಪದ ಲೋಹ ಆಯ್ಕೆ ಮೂರು, ಮರ್ಕ್ಯೂರಿ. ಭೂತೊಗಟೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿರುವ ಲೋಹ ಯಾವುದು? ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದು ಉತ್ತರ ಅಲ್ಯೂಮಿನಿಯಂ. ಕೈಗಾರಿಕೆಗಳ ಬೆನ್ನೆಲುಬು ಎಂದೇ ಪ್ರಸಿದ್ಧಿಯಾಗಿರುವ ಲೋಹ ಯಾವುದು? ಸರಿಯಾದಂಥ ಉತ್ತರ ಕಬ್ಬಿಣ. ಈ ಕೆಳಗಿನ ಯಾವ ವಿಟಮಿನ್ ಆಂಟಿ ಅನಿಮಿಕ್ ಆಗಿದೆ? ಸರಿಯಾದಂಥ ಉತ್ತರ ವಿಟಮಿನ್ B12 ಅಥವಾ ವಿಟಮಿನ್ B12. ಮಾನವ ದೇಹದ ಅತ್ಯಂತ ಹಗುರ ಮೂಳೆ ಯಾವುದು? ಆಯ್ಕೆ ನಾಲ್ಕು, ಪಟಿಲ್ಲ. ಹಣ್ಣುಗಳಲ್ಲಿರುವ ಸಕ್ಕರೆ ಯಾವುದು? ಆಯ್ಕೆ ಒಂದು, ಫ್ರುಕ್ಟೋಸ್. ಮುತ್ತುಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಕ್ಯಾಲ್ಶಿಯಂ ಕಾರ್ಬೋನೇಟ್.